ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿಮ್ ಸಾಗರ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಶುಭೋದಯ ಮಾಮ ಎಲ್ಲರಿಗೂ ಏಷ್ಯಾ ಕಪ್ ಸ್ಕ್ವಾಡ್ ಸೆಲೆಕ್ಟ್ ಆಗ್ತಿದ್ದಂಗೆ ಎಲ್ಲರಿಗೂ ಒಂಥರ ಇವ್ರು ಸೆಲೆಕ್ಟ್ ಆಗಬೇಕಾಗಿತ್ತು ಅವ್ರು ಸೆಲೆಕ್ಟ್ ಆಗಬೇಕಾಗಿತ್ತು ಇವ್ರು ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಅವ್ರು ಏನಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂತ ಒಂದು ಕ್ವೆಶನ್ ಮಾರ್ಕು ಇವ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಕ್ವೆಶನ್ ಮಾರ್ಕು ಆಬ್ವಿಯಸ್ಲಿ ಇವಾಗ ತಗೊಂಡ್ಬಂದಿರೋ ರಿಪೋರ್ಟ್ ಪ್ರಕಾರ ರೆಕಾರ್ಡ್ಸ್ ಪ್ರಕಾರ ಏನಕ್ಕೆ ಸೆಲೆಕ್ಟ್ ಮಾಡಲಿಲ್ಲ ಅಂತ ನಮಗೆ ಒಂಥರ ಅನಿಸುತ್ತೆ ಒಂದು ಸ್ವಲ್ಪ ಆರ್ಶ್ ಫೀಲ್ ಆಗುತ್ತೆ ನೋಡ್ತಾ ಇರ್ಬೋದು ಹೆಂಗಿದೆ ರೆಕಾರ್ಡ್ಸ್ ಅಂತ ಈ ವರ್ಷ 2022 ಕ್ಯಾಲೆಂಡರ್ ಇಯರ್ ಅಲ್ಲಿ ಯಾರು ಚೆನ್ನಾಗಿ ಟಿ ಟ್ವೆಂಟಿಲಿ ಪರ್ಫಾರ್ಮ್ ಮಾಡಿದರೆ ಇಂಡಿಯಾಗೆ ಅಂತಂದ್ರೆ ಅದು ಶ್ರೇಯಸ್ ಅಯ್ಯರ್ ಜಾಸ್ತಿ ನಂಬರ್ ಆಫ್ ರನ್ಸ್ ಹೊಡೆದಿರೋದು ಐ ಪಿ ಎಲ್ಗಿನ ಮುಂಚೆ ನಿಮ್ಗೇನಿತ್ತು ನಿಮಗೆ ಟಿ ಟ್ವೆಂಟಿ ಸೀರೀಸ್ ಎಲ್ಲ ಅದರಲ್ಲ ಕಡಕ್ ಆಗಿ ಪರ್ಫಾರ್ಮ್ ಮಾಡಿದ್ರು ಇನ್ಫ್ಯಾಕ್ಟ್ ಹ್ಯಾಟ್ರಿಕ್ ಆಫ್ ಸೆಂಚುರೀಸ್ ಎಲ್ಲ ಹೊಡೆದಿರು ಶ್ರೇಯಸ್ ಅಯ್ಯರವರು ಬಟ್ ಐ ಪಿ ಎಲ್ ಸ್ವಲ್ಪ ಅವರ ಫಾರ್ಮ್ ಕೆಳಗೆ ಬರುತ್ತೆ ಆಮೇಲೆ ಮತ್ತೆ ಇಲ್ಲೂ ಕೂಡ ಟಿ ಟ್ವೆಂಟಿಲಿ ಸ್ವಲ್ಪ ಕೆಳಗೆ ಬರುತ್ತೆ ಇವಾಗ ಲಾಸ್ಟ್ ಮ್ಯಾಚು ವೆಸ್ಟ್ ಇಂಡೀಸ್ ಮೇಲೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಬಟ್ ಅದೇನು ಮಾಡೋದಕ್ಕಾಗೋದಿಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಹೇಳ್ಬೋದು ಏನು ಗುರು ರಿಸರ್ವ್ ಪ್ಲೇಯರ್ಸ್ ಇದಾರೆ ಅಂತ ಹೇಳ್ಬೋದು ನೀವು ರಿಸರ್ವ್ ಪ್ಲೇಸ್ ಅಲ್ಲಿರೋರು ನಿಮಗೆ ಲೆವೆನಿಗೆ ಬರೋಕೆ ಆಗೋದಿಲ್ಲ ಯಾರಿಗಾದ್ರು ಇಂಜುರಿ ಆಯಿತು ಅಂದರೆ ಮಾತ್ರ ತಗೊಳಕಾಗುತ್ತೆ ನಿಮಗೆ ಫಿಫ್ಟೀನಲ್ಲಿ ಇಲ್ಲ ಗುರು ಬೇಸಿಕಲಿ ಸ್ಕ್ವಾಡಲ್ಲಿ ಇಲ್ಲ ಅಂತ ಹೇಳ್ಬೋದು ಸೆಕೆಂಡ್ ಅಲ್ಲಿ ಇದ್ದಾರೆ ನಿಮ್ಗೆ ಇಶಾನ್ ಕಿಶಾನು 430 ರನ್ಸ್ನ ಹೊಡೆದು ಇವ್ರು 449 ರನ್ನ ಹೊಡೆದಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು 2022 ಅಲ್ಲಿ ಅಂದರೆ ನಂಬರ್ ಆಫ್ ಮ್ಯಾಚಸ್ ಕೂಡ ಜಾಸ್ತಿ ಆಡಿದ್ದಾರೆ ಮೇನ್ ಪ್ಲೇಯರ್ಸ್ಗಳು ಏನಿದ್ರು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇವರೆಲ್ಲ ಜಾಸ್ತಿ ಮ್ಯಾಚ್ಗಳು ರೆಸ್ಟ್ನ ತೊಗೊಂಡಿದ್ದಾರೆ 2022 ಅಲ್ಲಿ ವಿರಾಟ್ ಕೊಹ್ಲಿ ಅಂತೂ ಸುಮಾರು ಸೀರೀಸ್ಗಳು ರೆಸ್ಟ್ ತೊಗೊಂಡಿದ್ದಾರೆ ನಿಮಗೆ ಐ ಪಿ ಎಲ್ಗಿನ ಮುಂಚೆನೂ ರೆಸ್ಟ್ ತೊಗೊಂಡಿದ್ರು ಐ ಪಿ ಎಲ್ ಆದಮೇಲೆ ಅಂತೂ ಕೇಳಂಗೆ ಎಲ್ಲ ಬರೀ ರೆಸ್ಟ್ ರೆಸ್ಟ್ ರೆಸ್ಟನೇ ಇತ್ತು ಸೊ ಸುಮಾರು ಸೀರೀಸ್ಗಳು ರೆಸ್ಟ್ ತೊಗೊಂಡಿದ್ದಾರೆ ಆದ್ದರಿಂದ ಇವರಿಗೆ ಸಿಕ್ಕಾಪಡೆ ಚಾನ್ಸಸ್ ಎಸ್ಪೆಷಲಿ ಶ್ರೇಯಸ್ ಅವರಿಗೆ ಜಾಸ್ತಿ ಚಾನ್ಸ್ ಸಿಕ್ಕಿತ್ತು ರೀಸೆಂಟಾಗಿ ವೆಸ್ಟ್ ಇಂಡೀಸ್ಮೇಲೂ ಕೂಡ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಶಾನ್ ಕಿಶಾನ್ಗೂ ಕೂಡ ಚಾನ್ಸಸ್ ಸಿಕ್ಕಿತ್ತು ಇವಾಗ ರೀಸೆಂಟಾಗಿ ಅವರಿಗೆ ಚಾನ್ಸಸ್ ಕಡಿಮೆ ಆಯಿತು ಬಟ್ ಆದರೆ ಏನಕ್ಕೆ ಇವರಿಬ್ಬರು ಸೆಲೆಕ್ಟ್ ಆಗಿಲ್ಲ ಅಂತ ಕೇಳ್ಬೋದು ಮೇಯ್ನ್ ಪ್ಲೇಯರ್ಸ್ಗಳು ವಾಪಸ್ಸು ಬಂದಿರೋದ್ರಿಂದ ಇವರಿಬ್ಬರು ಮೇಯ್ನ್ ಪ್ಲೇಯರ್ಸ್ಗಳ ಜಾಗದಲ್ಲಿ ಆಡಿದ್ದರಿಂದ ಪ್ರಾಬಬ್ಲಿ ಇವರು ಸೆಲೆಕ್ಟ್ ಆಗಿಲ್ಲ ಅಷ್ಟೇ ಶ್ರೇಯಸ್ ಅಯ್ಯರ್ಗೆ ಒಂದು ಸ್ವಲ್ಪ ಆಶ್ ಅಂತ ಅನಿಸುತ್ತೆ ದೀಪಕ್ ಕೂಡ ಮತ್ತು ಶ್ರೇಯಸ್ ಅಯ್ಯರ್ನ ಕಂಪೇರ್ ಮಾಡಿಬಿಟ್ಟು ದೀಪಕ್ ಕೂಡನ ತೊಗೊಂಡಿದ್ದಾರೆ ಯಾಕಂದರೆ ರೀಸೆಂಟಾಗಿ ಬಂದಂಥ ಸೆಂಚುರಿ ಜೊತೆಗೆ ಟಿ ಟ್ವೆಂಟಿಲಿ ಅವರ ಫಾರ್ಮ್ನ ನೋಡ್ಬಿಟ್ಟು ತೊಗೊಂಡಿದ್ದಾರೆ ಅಂತ ಕಾಣಿಸುತ್ತೆ ಅವರೇನು ಅಷ್ಟೊಂದೇನು ಮ್ಯಾಚಸ್ ಆಡಿಲ್ಲ ದೀಪಕ್ ಕೂಡ ಅವರು 2022 ಅಲ್ಲಿ ಬಟ್ ಆದರೂ ಕೂಡ ಅವ್ರನ್ನ ಪ್ರಿಫರ್ ಮಾಡಿದರೆ ಶ್ರೇಯಸ್ ಅಯ್ಯರ್ಗೂ ಮತ್ತು ದೀಪಕ್ ಕೂಡಗೂ ಕಂಪಾರಿಸನ್ ಮಾಡಿಕೊಂಡು ಶ್ರೇಯಸ್ ಅಯ್ಯರ್ಗೆ ಒಂಥರ ಅನ್ಫಾರ್ಚುನೇಟ್ ದೀಪಕ್ ಕೂಡ ಒಂಥರ ಫಾರ್ಚುನೇಟು ಒಬ್ಬರು ಸ್ಥಾನನ ಒಬ್ಬರು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಕಿತ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಿದ್ರೆ ಸೆಲೆಕ್ಟರ್ಸು ಇವರು ಚೆನ್ನಾಗಿ ಆಡ್ಬೋದು ಅಂತ ಪ್ರಿಫಾರ್ಮ್ ಆಗ್ಬಿಟ್ಟು ಸೆಲೆಕ್ಟ್ ಮಾಡಿದರೆ ಏಷ್ಯಾ ಕಪ್ಪಿಗೆ ವರ್ಲ್ಡ್ ಕಪ್ಪಿಗೆ ಇದು ಪ್ರಾಬಬ್ಲಿ ಚೇಂಜ್ ಆದರೂ ಆಗ್ಬೋದು ಇದೇ ಸ್ಕ್ವಾಡ್ ಇರುತ್ತೆ ಪಕ್ಕ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆಬ್ವಿಯಸ್ಲಿ ಚೇಂಜ್ ಆಗೇ ಆಗುತ್ತೆ ವರ್ಲ್ಡ್ ಕಪ್ಪಿನ ಸುಮಾರು ಟೈಮ್ ಇದೆ ಬಟ್ ಆದರೂ ಒಂದೆರಡು ಮಧ್ಯದಲ್ಲಿ ಸೀರೀಸ್ಗಳು ಬರೋದ್ರಿಂದ ಶ್ರೇಯಸ್ ಅಯ್ಯರಾದರೂ ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ಆ ಎರಡು ಸೀರೀಸ್ಗಳಲ್ಲಿ ಹಾಕೊಂಡ್ರು ಅಂತಂದರೆ ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ವರ್ಲ್ಡ್ ಕಪ್ ಆಡುವಂಥ ಚಾನ್ಸಸ್ಸು ಸಿಗಲಿ ಅಂತ ಭಾವಿಸೋಣ ಶ್ರೇಯಸ್ ಅಯ್ಯರಿಗೆ ಸೊ ಇವಾಗ ನೆಕ್ಸ್ಟ್ ನಿಮಗೆ ಇಶಾನ್ ಕಿಶನ್ ಹೇಳಿದ್ನಲ್ಲ ಇಶಾನ್ ಕಿಶನ್ ರೀಸೆಂಟಾಗಿ ಐರ್ಲೆಂಡ್ ಮೇಲೆ ಫ್ಲಾಪ್ ಆದರು ಜೊತೆಗೆ ಇನ್ನೂ ಒಂದು ಸ್ವಲ್ಪ ಮ್ಯಾಚ್ಗಳು ಆಡಿದ್ರು ಅದರಲ್ಲೂ ಸ್ವಲ್ಪ ಫ್ಲಾಪ್ಷನ್ ತೋರಿಸಿದ್ರು ಆದ್ರಿಂದ ಪ್ರಾಬಬ್ಲಿ ಅವ್ರನ್ನ ಹಾಕೊಂಡಿಲ್ಲ ಅಂತ ಅನ್ಕೊಂತೀನಿ ಸಂಜು ಸ್ಯಾಮ್ಸನ್ ಬಗ್ಗೆ ಸುಮಾರು ಜನ ಕೇಳಿದ್ರು ಏನು ಗುರು ಸಂಜುನ ಹಾಕೊಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಿದ್ದೀರಾ ಇಲ್ಲಿ ಮೇಯ್ನ್ ಪ್ಲೇಯರ್ಸ್ಗಳಿಗೆ ಸ್ಥಾನನ ಕೊಟ್ಟಿದ್ರು ಆದ್ರಿಂದ ಸಂಜು ಸ್ಯಾಮ್ಸನ್ ಪ್ರಿಫರ್ ಮಾಡಿಲ್ಲ ಶ್ರೇಯಸ್ ಅಯ್ಯರ್ನೇ ಮಾಡಿಲ್ಲ ಸಂಜು ಸ್ಯಾಮ್ಸನ್ ಮಾಡೋಕ್ಕಾಗುತ್ತಾ ಗುರು ಶ್ರೇಯಸ್ ಅಯ್ಯರು ಒನ್ ಆಫ್ ದ ಟಾಪ್ ರನ್ ಗೆಟರ್ ಆಗಿದೆ ಈ ಇಯರಲ್ಲಿ ಈ ಕ್ಯಾಲೆಂಡರ್ ಇಯರಲ್ಲಿ ಸೊ ಅವ್ರನ್ನೇ ಪ್ರಿಫರ್ ಮಾಡಿಲ್ಲ ಅಂದರೆ ಸಂಜು ಸ್ಯಾಮ್ಸನ್ ಯಾವ ಆ್ಯಂಗಲಿಂದ ತೊಗೊಂಡ್ಬರ್ತೀರಾ ನೀವು ಜೊತೆಗೆ ಸೆಲೆಕ್ಷನ್ ನೋಡ್ತಿರ್ಬೋದು ನೀವು ಐ ಪಿ ಎಲ್ ಟೀಮ್ಗಳಿಂದ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಲಕ್ನೌ ಕಡೆಯಿಂದ 4 ಜನ ಸೆಲೆಕ್ಟ್ ಆಗಿದ್ದಾರೆ ಲಿಟ್ಟಲ್ಲಿ ಹೌದು ಇಂಜುರಿಗಳಿಂದನೇ ಇವರೆಲ್ಲ ಸ್ವಲ್ಪ ಜನಕ್ಕೆ ಸ್ಥಾನ ಸಿಕ್ಕಿರೋದು ಹರ್ಷಲ್ ಪಟೇಲ್ ಏನಾದ್ರು ಇಂಜುರಿ ಆಗಿಲ್ಲ ಅಂದರೆ ನಮ್ಮ ಆರ್ ಸಿ ಬಿಯಿಂದ 3 ಜನ ಪ್ಲೇಯರ್ಸ್ ಇರ್ತಿದ್ರು ವಿರಾಟ್ ಕೊಹ್ಲಿ ಹರ್ಷಲ್ ಪಟೇಲ್ ಜೊತೆಗೆ ದಿನೇಶ್ ಕಾರ್ತಿಕ್ ಅವರು ಆಬ್ವಿಯಸ್ಲಿ ಇದ್ದಿರೋರು ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸಿಂದ ಆಗಿದ್ದಾರೆ ಆಲ್ಮೋಸ್ಟ್ ಲಕ್ನೌ ಅಷ್ಟು ಯಾರು ಆಗಿಲ್ಲ ಮ್ಯಾಕ್ಸಿಮಮ್ ಅಂತಂದರೆ ಎಲ್ಲ ಟೀಮ್ಗಳಿಂದ ಇಬ್ಬಿಬ್ಬರು ಆಗಿದ್ದಾರೆ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಐ ಪಿ ಎಲ್ ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಹೌದು ಐ ಪಿ ಎಲ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಆಬ್ವಿಯಸ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ಟೀಮಿಂದನೇ ಸೆಲೆಕ್ಟ್ ಮಾಡಬೇಕು ಈ ಟೀಮ್ಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಸೆಲೆಕ್ಟ್ ಮಾಡಿರೋದಿಲ್ಲ ಒಟ್ಟಿನಲ್ಲಿ ಐ ಪಿ ಎಲ್ ಪರ್ಫಾರ್ಮೆನ್ಸ್ನ ತಲ್ಲಿಟ್ಕೊಂಡು ಜೊತೆಗೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಕೊಟ್ಟಿರೋಂಥ ಪರ್ಫಾರ್ಮೆನ್ಸ್ನ ತಲ್ಲಿಟ್ಕೊಂಡು ಸೆಲೆಕ್ಟ್ ಮಾಡಿದ್ದಾರೆ ಸ್ಕ್ವಾಡ್ನ ಡೆಲ್ಲಿಯಿಂದ ಒಬ್ಬರಷ್ಟೇ ಆಗಿರೋದು ಆಮೇಲೆ ಪಂಜಾಬ್ ಕಿಂಗ್ಸಿಂದನೂ ಆಗಿದ್ದಾರೆ ಎಲ್ಲ ಟೀಮ್ಗಳಿಂದನೂ ಆಗಿದ್ದಾರೆ ಅವರು 9 ಟೀಮ್ಗಳಿಂದ ಆಗಿದ್ದಾರೆ ಒಂದೇ ಒಂದು ಟೀಮಿಂದ ಆಗಿಲ್ಲ ಅದು ಯಾವುದು ಅಂತಂದರೆ ಕೆ ಕೆ ಆರಿಂದ ಆಗಿಲ್ಲ ಶ್ರೇಯಸ್ ಅಯ್ಯರವರು ಸೆಲೆಕ್ಟ್ ಆಗಿದ್ರು 15ಗೆ ಅಂತ ಅಂದಿದ್ರೆ ಎಲ್ಲ 10 ಟೀಮಿಂದನೂ ಸೆಲೆಕ್ಟ್ ಆಗೋ ಥರ ಇರ್ತಿತ್ತು ನನ್ನ ಪ್ರಕಾರ ಫೀಲ್ಸ್ ಬ್ಯಾಡ್ ಫಾರ್ ಶ್ರೇಯಸ್ ಅಯ್ಯರ್ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಇಶಾನ್ ಕಿಶನ್ ರೀಸೆಂಟಾಗಿ ಚೆನ್ನಾಗಾಡಿಲ್ಲ ಬಿಡಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಸೌತ್ ಆಫ್ರಿಕನ್ ಸೀರೀಸಲ್ಲಿ ಬಟ್ ಅದೊಂದೇ ಸೀರೀಸಲ್ಲಿ ಹೆವಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಲ್ಲೇ ಬೇಜಾನ್ ರನ್ಸ್ಗಳು ಬಂದಿದ್ದು ಇನ್ಫ್ಯಾಕ್ಟ್ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಆಗಿದ್ರು ಇಶಾನ್ ಕಿಶನ್ ಅವರು ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಇವಾಗ ಅನ್ಫಾರ್ಚುನೇಟು ಕೆ ಎಲ್ ರಾಹುಲ್ ಅವ್ರು ಬೇರೆ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇರೋದ್ರಿಂದ ಮೇನ್ ಮೇನ್ ಪ್ಲೇಯರ್ಸ್ಗಳು ಟಾಪ್ 3 ಅಂತ ನಿಮಗೆ ಫಿಟ್ಟ ಮಾಡೋದಕ್ಕಾಗೋದಿಲ್ಲ ಆ ಥರ ಆಗೋಗ್ಬಿಟ್ಟಿದೆ
ನಿಮಗೆ ಮೂರು ಜನ ಸ್ಪಿನ್ನರ್ಸ್ ಹಾಕೊಂಡಿದ್ರಲ್ಲ ಆ ಸ್ಕ್ವಾಡಲ್ಲಿ ಅದರ ಅಗತ್ಯತೆ ಇರಲಿಲ್ಲ. ಒಬ್ಬರು ಸ್ಪಿನ್ನರ್ನ ಡೌನ್ ಮಾಡಿಬಿಟ್ಟು ಒಬ್ಬರು ಬ್ಯಾಟರ್ನ ಹಾಕಿದ್ರು ಅಂದರೆ ಒಂದು ಸ್ವಲ್ಪ ಕಡಕ್ ಆಗಿರೋದು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಶ್ರೇಯಸ್ ಅಯ್ಯರ್ನ ಹಾಕೊಂಡಿರಬೇಕಾಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಅನಿಸ್ತಾ ಇದೆ ಶ್ರೇಯಸ್ ಅಯ್ಯರ್ ಒನ್ ಆಫ್ ದ ಟಾಪ್ ರನ್ ಗೇಟರ್ ಆಗಿ 2022 ಅಲ್ಲಿ ಸೆಲೆಕ್ಟ್ ಆಗಿರಬೇಕಲ್ಲ ಟಿ ಟ್ವೆಂಟಿಗೆ ಅಂದರೆ ಏಷ್ಯಾ ಕಪ್ಪಿಗೆ ಸೆಲೆಕ್ಟ್ ಆಗಿರೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಯರ್ಸ್, ಬಾಯ್.